students ille namatra Bangalore Central University do advanced accounting question paper bandide okena ee question paper na navu onondagi solve maana first banking chapter alli 16 marks ke calculate rebate on bills discounted ante heli kodidare okena idanna heng solve madodu kanu okena first rebate on bills discounted maadbeku andre ಏನೇನ್ ಕಾಲಮ್ಸ್ ಹಾಕೊಳ್ಬೇಕು ಅಂದ್ರೆ ಫಸ್ಟ್ ಡೇಟ್ ಆಫ್ ಬಿಲ್ ಏನಿದು ಡೇಟ್ ಆಫ್ ಬಿಲ್ ಯಾವ ಡೇಟ್ ಅಲ್ಲಿ ಬಿಲ್ ಅನ್ನ ಕೊಟ್ಟಿರೋದು ಡೇಟ್ ಆಫ್ ಬಿಲ್ ಎರಡನೇದು ಟರ್ಮ್ ಆಫ್ ಬಿಲ್ ಎಷ್ಟು ತಿಂಗಳಿಗೆ ಬಿಲ್ ಅನ್ನ ಕೊಟ್ಟಿರೋದು ಡ್ಯೂ ಡೇಟ್ ಏನು ನಾಲ್ಕನೇದು ಹೌ ಮೆನಿ ನಂಬರ್ ಆಫ್ ಡೇಸ್ ಎಷ್ಟು ದಿನ ಮುಂಚಿತವಾಗಿ ನಾವು ಬಿಲ್ ಅನ್ನು ಡಿಸ್ಕೌಂಟ್ ಮಾಡ್ಕೊಂಡಿದ್ದೀವಿ ಅಂತ ಬ್ಯಾಂಕ್ ಎಷ್ಟು ದುಡ್ಡು ವಾಪಸ್ ಕೊಡಬೇಕು ನೆಕ್ಸ್ಟ್ ರಿಬೇಟ್ ಎಷ್ಟು ಬಂದಿದೆ ಓಕೆನಾ ಎಷ್ಟು ರಿಬೇಟ್ ಬಂದಿದೆ ಅನ್ನೋದನ್ನ ನೋಡೋಣ ಈಗ ಇದನ್ನ ಫಸ್ಟ್ ಕ್ವೆಶ್ಚನ್ ಓದ್ಬಿಡ್ತೀನಿ ಕ್ವೆಶ್ಚನ್ ಓದಿದ ಮೇಲೆ ಮಿಕ್ಕಿದ್ದನ್ನ ಮಾತಾಡೋಣ ಏನಿದೆ Calculate rebate on bills discounted on 31st March 2020. Now, 31st March 2020 is the due date. 31st March 2020 is the due date. Okay, now, this due date alli, payment maadibittidivi. This date alli en maadidivi? Payment anna maadidivi. Date of bill 15th of January 2020 ಅಂತ ಇದೆ ಒಂದು ಬಿಲ್ ಅನ್ನ 15th of January ಓಕೆನಾ 2020 ನಲ್ಲಿ ಓಕೆನಾ ಡಿಸ್ಕೌಂಟ್ ಮಾಡ್ಕೊಂಡಿದ್ದೀವಿ ಎಷ್ಟು ತಿಂಗಳಿಗೆ ಮಾಡ್ಕೊಂಡಿದ್ದೀವಿ 5 ಮಂತ್ಸ್ ಗೆ ಮಾಡ್ಕೊಂಡಿದ್ದೀವಿ ಎಷ್ಟು ತಿಂಗಳಿಗೆ ಮಾಡ್ಕೊಂಡಿದ್ದೀವಿ 5 ಮಂತ್ಸ್ ಗೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಹಾಗಾದ್ರೆ 15ನೇ ತಾರೀಖು ಜನವರಿ ಅಂದ್ರೆ ಜನವರಿ 15 ಅಂತ ಹೇಳಿದ್ರೆ ನೋಡಿ ಜನವರಿ 15 ರಿಂದ ಹೌದಾ ಫೆಬ್ರವರಿ 15 ಕ್ಕೆ ಒಂದು ತಿಂಗಳು ಆಗುತ್ತೆ ಮಾರ್ಚ್ 15 ಕ್ಕೆ ಎರಡು ತಿಂಗಳು ಆಗುತ್ತೆ ಕರೆಕ್ಟಾ ಮಾರ್ಚ್ ಸಾರಿ 15th of April ಗೆ ಮೂರು ತಿಂಗಳು ಆಗುತ್ತೆ 15th of May ಗೆ ನಾಲ್ಕು ತಿಂಗಳು 15th of June ಗೆ ಎಷ್ಟು ತಿಂಗಳು ಆಗುತ್ತೆ ಐದನೇ ತಿಂಗಳು ಆಗುತ್ತೆ ಕರೆಕ್ಟಾ ಆದ್ರೆ ಡ್ಯೂ ಡೇಟ್ ಇರೋದು ಯಾವತ್ತು 31st March 2020 ಅವನು ಜನವರಿನಲ್ಲಿ ಡಿಸ್ಕೌಂಟ್ ಮಾಡ್ಕೊಂಡಿದ್ದಾನೆ ಜನವರಿಯಿಂದ ಫೆಬ್ರವರಿಗೆ ಒಂದು ತಿಂಗಳು ಏನಾಗಿದೆ ಡಿಸ್ಕೌಂಟ್ ಬ್ಯಾಂಕ್ ಗೆ ಬಂದಿದೆ ಹೌದಾ 15th March ವರೆಗೂ ಬಂದಿದೆ ಎಲ್ಲಿಂದ ಅವನು ಡಿಸ್ಕೌಂಟ್ ಅನ್ನ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ 1st April ಇಂದ ಮಾಡ್ಕೊಳ್ಳಲ್ಲ ಕರೆಕ್ಟಾ ಎಲ್ಲಿಂದ ಮಾಡ್ಕೊಳ್ಳಲ್ಲ 1st April ಇಂದ ಹಾಗಾದ್ರೆ ನಾವು ಇಲ್ಲಿ ಟರ್ಮ್ ಆಫ್ ಬಿಲ್ ಬಂದು 5 ಮಂತ್ಸ್ ಓಕೆನಾ ಡ್ಯೂ ಡೇಟ್ ಬಂದು 31st March 2020 ನಂಬರ್ ಆಫ್ ಡೇಸ್ ಎಷ್ಟು ಬರುತ್ತೆ ನೋಡಿ 1st April 2020 ಇಂದ ಓಕೆನಾ ಏಪ್ರಿಲ್ ಮೇ 2020 ಕರೆಕ್ಟಾ ಜೂನ್ ಎಷ್ಟು ದಿನ ಬರುತ್ತೆ 15 ಡೇಸ್ ಜೂನ್ ಅಲ್ಲಿ 2020 ವರೆಗೂ ಬರುತ್ತೆ ಕರೆಕ್ಟಾ ಯಾಕೆ ಅಂದ್ರೆ 15ನೇ ತಾರೀಕು ಏನು ಡ್ಯೂ ಡೇಟ್ ಇರ್ತಕ್ಕಂಥದ್ದು ಅಥವಾ ಆ ಡೇಟ್ ಅಲ್ಲಿ ದುಡ್ಡನ್ನ ಅಲ್ಲಿವರೆಗೂ ಡಿಸ್ಕೌಂಟ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಕರೆಕ್ಟಾ ಈ ಡೇಟ್ ವರೆಗೂ ಡಿಸ್ಕೌಂಟ್ ಮಾಡ್ಕೊಂಡಿದ್ದಾರೆ 5 ತಿಂಗಳಿಗೆ ಆದ್ರೆ ದುಡ್ಡು ವಾಪಸ್ ಮಾಡೋದು ಯಾವತ್ತು ಮಾರ್ಚ್ ತಿಂಗಳಲ್ಲೇ ಮಾಡ್ಕೊಂಡಿದ್ದಾರೆ 31ನೇ ತಾರೀಕು ಹೌದಾ ಹಾಗಾದ್ರೆ ಬ್ಯಾಂಕ್ ಅವ್ರಿಗೆ ಏಪ್ರಿಲ್ ಮೇ ಮತ್ತೆ ಜೂನ್ 15 ಡೇಸ್ ಅಲ್ಲಿಗೆ ಏಪ್ರಿಲ್ ಅಲ್ಲಿ ಎಷ್ಟು ದಿನ ಬರುತ್ತಪ್ಪ 30 ದಿನ ಬರುತ್ತೆ ಕರೆಕ್ಟಾ ಮೇ ನಲ್ಲಿ ಎಷ್ಟು ದಿನ ಬರುತ್ತೆ 31 ದಿನ ಬರುತ್ತೆ ಕರೆಕ್ಟಾ 15 ಡೇಸ್ ಏನ್ ಬರುತ್ತೆ ಜೂನ್ ಅಲ್ಲಿ ಬರುತ್ತೆ ಅದ್ರ ಜೊತೆಯಲ್ಲಿ ಗ್ರೇಸ್ ಡೇಸ್ ಹೌದಾ ಎಷ್ಟು ದಿನ 3 ಡೇಸ್ ಟೋಟಲ್ ಮಾಡಿದ್ರೆ ಎಷ್ಟು ದಿನ ಬರುತ್ತೆ ನೋಡಿ ಎಷ್ಟು ದಿನ ಬರುತ್ತೆ ಅಂದ್ರೆ 79 ಡೇಸ್ ಬರ್ತಾ ಇದೆ ಕರೆಕ್ಟಾ ಈಗ ಟೋಟಲ್ ಅಮೌಂಟ್ ಆಫ್ ಲೋನ್ ತಗೊಂಡಿರೋದು 20,000 ರುಪೀಸ್ ರೇಟ್ ಆಫ್ ಇಂಟ್ರೆಸ್ಟ್ 12% ಪರ್ ಆನಮ್ ಕರೆಕ್ಟಾ 12% ಪರ್ ಆನಮ್ 79 ಡಿವೈಡೆಡ್ ಬೈ 365 ಡೇಸ್
ಸೊ ಅಲ್ಲಿಗೆ 191 ರುಪೀಸ್ ಅಷ್ಟು ಬ್ಯಾಂಕ್ ಕಸ್ಟಮರ್ ಗೆ ಏನ್ ಮಾಡಬೇಕು ವಾಪಸ್ ಮಾಡಬೇಕು ಕರೆಕ್ಟಾ ಕಸ್ಟಮರ್ ಗೆ ಬ್ಯಾಂಕ್ ಎಷ್ಟು ಅಮೌಂಟ್ ವಾಪಸ್ ಮಾಡಬೇಕು 191 ರುಪೀಸ್ ವಾಪಸ್ ಮಾಡಬೇಕು ಅರ್ಥ ಆಗ್ತಾ ಇದೆಯಾ ಇದು ಕಾನ್ಸೆಪ್ಟ್ ಅರ್ಥ ಆಗಿದಂದ್ರೆ ಬೇಕಾದ್ರೆ ಇನ್ನೊಂದ್ಸರಿ ಹೇಳ್ತೀನಿ ಒಂದು ನಿಮಿಷ ನೋಡಮ್ಮ ನೋಡಿ 15ನೇ ತಾರೀಕು ಜನವರಿ 2020 ರಲ್ಲಿ ನಮ್ಮ ಹತ್ರ 20,000 ರೂಪಾಯಿ ಬಿಲ್ ಒಂದಿತ್ತು ಬ್ಯಾಂಕ್ ಹೋಗಿ 20,000 ರೂಪಾಯಿ ಬಿಲ್ ಗೆ ಇಟ್ಕೊಂಡು ನಾನು ಸ್ವಲ್ಪ ದುಡ್ಡು ಕೊಡಿ ಸರ್ ಅಂತ ಹೇಳಿದ ಬ್ಯಾಂಕ್ ನವನು ಏನು ಮಾಡಿದ 20,000 ಮೇಲೆ ಓಕೆನಾ 15% 12% 5 ತಿಂಗಳಿಗೆ ಓಕೆನಾ ಬಡ್ಡಿ ಇಟ್ಕೊಂಡಿದ್ದ ಎಷ್ಟು ಬರುತ್ತಮ್ಮ 2400 ಇಂಟು ಅಂದ್ರೆ सर पर्व नंबर मिस्टेक अडजस्ट पापा हूँ तपेतर ओके कल्क फस्ट कॉन्सेप्ट कल्क्रे बंद 20,000 रूपये बिल ओके बैंक ऐन 12% इंटरेस्ट रेट अल्ली 5 ತಿಂಗಳಿಗೆ ಬಡ್ಡಿ 1000 ರೂಪಾಯಿ ಇಟ್ಕೊಂಡು 19,000 ರೂಪಾಯಿ ಕೊಟ್ಟಿದ್ದ ಅರ್ಥ ಆಗ್ತಿದ್ಯಾ ಕಸ್ಟಮರ್ ಏನು ಮಾಡ್ತಾ ಗೊತ್ತಾ 31ನೇ ತಾರೀಕು ಮಾರ್ಚ್ ಬಂದ್ಬಿಟ್ಟು ಸರ್ ನಿಮ್ಮ ದುಡ್ಡು ವಾಪಸ್ ತಗೊಂಡ್ಬಿಡಿ ನನ್ನ ಬಿಲ್ ನನಗೆ ವಾಪಸ್ ಕೊಡಿ ಅಂತ ಹೇಳಿದ ನಿಮ್ಮ ದುಡ್ಡು ತಗೊಳ್ಳಿ ಬಿಲ್ ವಾಪಸ್ ಕೊಡಿ ಅಂತ ಹೇಳಿದ ವಾಪಸ್ ಬಿಲ್ ತಗೊಂಡಾಗ ಅವನು ಹೇಳಿದ ನಾನು ಡಿಸ್ಕೌಂಟ್ ಮಾಡ್ಕೊಂಡಿದ್ದಿದ್ದು 5 ತಿಂಗಳಿಗೆ ನೀವು ಇಂಟರೆಸ್ಟ್ 1000 ರೂಪಾಯಿ ಇಟ್ಕೊಂಡಿದ್ದೀರಾ ನಾನು ದುಡ್ಡು ಕೊಡಬೇಕಾಗಿರೋದು ಜೂನ್ 15ನೇ ತಾರೀಕು ಆಕ್ಚುಲಿ ಕೊಡಬೇಕಾಗಿತ್ತು ಆದ್ರೆ ನಾನು ಮಾರ್ಚ್ 2020 ಲೇ ದುಡ್ಡು ವಾಪಸ್ ಮಾಡ್ತಾ ಇದೀನಿ ಹೌದಾ ಇನ್ನ ಮಿಕ್ಕಿದ್ದು 79 ದಿವಸದ್ದು ಡಿಸ್ಕೌಂಟ್ ಏನಿದೆ ಅಲ್ವಾ ಅದನ್ನ ನನಗೆ ವಾಪಸ್ ಮಾಡಿ ಅಂತ ಹೇಳಿದ ವಾಪಸ್ ಮಾಡಬೇಕಾದ್ರೆ ಅದನ್ನೇ ರಿಬೇಟ್ ಅಂತ ಹೇಳ್ತೀನಿ ರಿಡಕ್ಷನ್ ಅಂತ ಹೇಳ್ತೀನಿ ಅರ್ಥ ಆಗ್ತಿದ್ಯಾ ಇದು ಬ್ಯಾಂಕ್ ಗೆ ಏನಾಯ್ತು ಇನ್ಕಮ್ ಕಡಿಮೆ ಆಗುತ್ತೆ ಹೌದಾ ಅದಕ್ಕೆ ಡಿಸ್ಕೌಂಟ್ ಇಂಟರೆಸ್ಟ್ ಅಂಡ್ ಡಿಸ್ಕೌಂಟ್ಸ್ ಅಲ್ಲಿ ಈ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್ ಅಂತ ಯಾಕೆ ಮೈನಸ್ ಮಾಡ್ತೀವಿ ಅಂದ್ರೆ ಇದೆ ರೀಸನ್ ಬ್ಯಾಂಕಿಂಗ್ ಮಾಡ್ತಾ ಇರುವಂತ ಪ್ರಾಬ್ಲಮ್ಸ್ ಅಲ್ಲಿ ಶೆಡ್ಯೂಲ್ ನಂಬರ್ 13 ಅಲ್ಲಿ ಮಾಡ್ತಾ ಇದ್ವಾ ನಿತಿನ್ ಇಂಟರೆಸ್ಟ್ ಅಂಡ್ ಡಿಸ್ಕೌಂಟ್ಸ್ ಅಲ್ಲಿ ಏನು ಮಾಡ್ತಾ ಇದ್ವಿ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್ ಅಂತ ಮೈನಸ್ ಮಾಡ್ತೀವಿ ಯಾಕೆ ಮೈನಸ್ ಮಾಡಬೇಕು ಅಂದ್ರೆ ಇದೆ ರೀಸನ್ ಗಾಟ್ ಇಟ್ ಈಗ 1 ಪಾಯಿಂಟ್ ಆಯ್ತು ಕರೆಕ್ಟಾ ಎರಡನೇ ಬಿಲ್ ನೋಡಿ 10ನೇ ತಾರೀಕು ಓಕೆನಾ ಫೆಬ್ರವರಿ 2020 ನಲ್ಲಿ ಮಾಡ್ಕೊಂಡಿದ್ದಾನೆ ಎಷ್ಟು ತಿಂಗಳಿಗೆ ಮಾಡ್ಕೊಂಡಿದ್ದಾನೆ 4 ಮಂತ್ಸ್ 4 ಮಂತ್ಸ್ ಗೆ ಮಾಡ್ಕೊಂಡಿದ್ದಾನೆ ಓಕೆನಾ ಇದು ಒಂದು ದಿನದ ಆಗೋದು ಒಂದು ಓಕೆನಾ ಇದು ರೂಲ್ಸ್ ಅಂತ ಅನ್ಕೋಣ ಓಕೆನಾ ಈಗ 4 ಮಂತ್ಸ್ ಅಂತ ಹೇಳಿದ್ರೆ ಡ್ಯೂ ಡೇಟ್ ಯಾವತ್ತಪ್ಪ 31st March 2020 ಕರೆಕ್ಟಾ ನೀವೇ ನೋಡಿ ಫೆಬ್ರವರಿ ಅಂತ ಹೇಳಿದ್ರೆ ಹೌದಾ ಫೆಬ್ರವರಿ ಅಂದ್ರೆ ಮಾರ್ಚ್ 10ನೇ ತಾರೀಕಿಗೆ ಒಂದು ತಿಂಗಳು ಕರೆಕ್ಟಾ ಏಪ್ರಿಲ್ 10ನೇ ತಾರೀಕಿಗೆ 2 ತಿಂಗಳು ಮೇ 10ನೇ ತಾರೀಕಿಗೆ 2 ತಿಂಗಳು ಅವೆಲ್ಲ ಆಯ್ತು ಮಾರ್ಚ್ ಅಲ್ಲಿ ತಾನೇ ಕೊಟ್ಟಿರೋದು ಅಲ್ಲಿಗೆ ಏಪ್ರಿಲ್ ಇಂದ ಕೂಡ ಅವಶ್ಯಕತೆ ಇಲ್ಲ ಕರೆಕ್ಟಾ ಹಾಗಾದ್ರೆ 1st ಏಪ್ರಿಲ್ 2020 1st ಮೇ 2020 ಹೌದಾ ಇಲ್ಲಿ 10th June 2020 ವರೆಗೂ ಬರುತ್ತೆ ನೀವು ಕೇಳಬಹುದು ಸರ್ ಮಾರ್ಚ್ ಏನು ಸರ್ ಹಾಕೊಂಡಿದ್ದೀರಾ ಫೆಬ್ರವರಿ ತಾನೆ ತಗೊಂಡಿರೋದು ನೋಡಿ ಫೆಬ್ರವರಿ ಇಂದ ಮಾರ್ಚ್ ಒಂದು ತಿಂಗಳು ಮಾರ್ಚ್ ಇಂದ ಏಪ್ರಿಲ್ ಗೆ 2 ತಿಂಗಳು ಏಪ್ರಿಲ್ ಇಂದ ಮೇ ಗೆ 3 ತಿಂಗಳು ಮೇ ಇಂದ ಜೂನ್ ಗೆ 4 ತಿಂಗಳು ಹೌದಾ 4 ತಿಂಗಳಿಗೆ ಡಿಸ್ಕೌಂಟ್ ಮಾಡ್ಕೊಂಡಿರೋದ್ರಿಂದ ಓಕೆನಾ ನಾವು ಈ ತರ ಮಾಡ್ತೀವಿ ಈಗ 1st ಏಪ್ರಿಲ್ ಆಯ್ತು ಮೇ ಆಯ್ತು 10ನೇ ತಾರೀಕು ಜೂನ್ 2020 ಲಾಸ್ಟ್ ಕರೆಕ್ಟಾ ಈಗ ಎಷ್ಟು ದಿನ ಬರುತ್ತೆ ಏಪ್ರಿಲ್ ಅಲ್ಲಿ 30 ಮೇ ನಲ್ಲಿ 31 ಏನಪ್ಪ 71 ಅಯ್ಯ ಆ ದಿನ ನಾನು ಗೊತ್ತು ಕಣ ಈ ಕೇಳ್ತಾ ಇದೀನಿ ನೆಕ್ಸ್ಟ್ ಗ್ರೇಸ್ ಡೇಸ್ ಎಷ್ಟು ಬರುತ್ತೆ 3 ಡೇಸ್ ಟೋಟಲ್ ಎಷ್ಟು ಆಯ್ತು 74 ಡೇಸ್ ಆಯ್ತು ಕರೆಕ್ಟಾ ಈಗ ಟೋಟಲ್ ಲೋನ್ ಅಮೌಂಟ್ ತಗೊಂಡಿರೋದು ಸ್ವಲ್ಪ 15000 ತಗೊಂಡಿದ್ದಾನೆ 13% into 34 by 365 394.4 34 394.395 exact amount ಸರಿ ಆಯ್ತು ಹಂಗೆ ಇಟ್ಬಿಡೋಣ
ಅಲ್ಲಿಗೆ ಎರಡನೇ ದಿನದ ಗೊತ್ತಾಯ್ತು ಕರೆಕ್ಟ್ ಆ ಮೂರನೇ ಯಾವುದಪ್ಪ ಅದು ಅಂದ್ರೆ 20th of March 2020 ಕರೆಕ್ಟ್ ಆ ಎಷ್ಟು ತಿಂಗಳು ಮಾಡ್ಕೊಂಡಿದ್ದಾನೆ 2 ಮಂತ್ಸ್ ಮಾಡ್ಕೊಂಡಿದ್ದಾನೆ ಕರೆಕ್ಟ್ ಆ 2 ಮಂತ್ಸ್ ಗೆ ಅಂದ್ರೆ ಮಾರ್ಚ್ ಕರೆಕ್ಟ್ ಆ ಅವನು 31st ಮಾರ್ಚ್ ತನಕ ಡಿಸ್ಕೌಂಟ್ ಮಾಡ್ಕೊಂಡಿರೋದು ಎಸ್ ಆರ್ ನೋ ಎಸ್ ಆರ್ ನೋ ಕರೆಕ್ಟ್ ಹಾಗಾದ್ರೆ ಇದಕ್ಕೆ ಏನು ಬರೋದೇ ಇಲ್ಲ ಯಾಕೆ ಹೇಳಿ ನೋಣ ಯಾಕೆ ಹೇಳಿ ನೋಣ ಯಾಕೆ ಅಂತ ಹೇಳಿದ್ರೆ ಓ ಎರಡು ತಿಂಗಳಲ್ವಾ ಓಕೆ 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 20th ಮಾರ್ಚ್ 20 ಮಾಡ್ಕೊಂಡಿರೋದಲ್ವಾ ಅಲ್ಲಿಗೆ ಏಪ್ರಿಲ್ ಗೆ 1 ತಿಂಗಳು ಮೇಗೆ 2 ತಿಂಗಳು ಕರೆಕ್ಟಾ ಮೇಗೆ 2 ತಿಂಗಳು ಅಲ್ಲಿಗೆ ಏಪ್ರಿಲ್ ನ ತಾರೀಖು 31st ಮಾರ್ಚ್ ವರೆಗೂ ಆಗೋಯ್ತು ಹಾಗಾದ್ರೆ 1/4/2020 ಗೆ 30 ಡೇಸ್ ಕರೆಕ್ಟಾ ಮೇ 20ನೇ ತಾರೀಖು ವರೆಗೂ ಎಷ್ಟು ದಿನ ಬರುತ್ತೆ 20 ಡೇಸ್ ಗ್ರೇಸ್ ಡೇಸ್ ಎಷ್ಟು ಬರ್ತಾ ಇದೆ 3 ಡೇಸ್ ಟೋಟಲ್ ಎಷ್ಟು ಆಯ್ತು 53 ಡೇಸ್ ಆಯ್ತು ಕರೆಕ್ಟಾ ಈಗ ಈ 53 ಡೇಸ್ ಗೆ ಎಷ್ಟು ಬರುತ್ತೆ ನೋಡೋಣ ಲೋನ್ ಅಮೌಂಟ್ ಎಷ್ಟು ಅಂದ್ರೆ 10,000 into 53 by 14% into 53 divided by 365 203 rupees ಹಾಗಾದ್ರೆ ಟೋಟಲ್ ಮಾಡಿ ಈಗ ಎಷ್ಟು ಬರುತ್ತಾ ಹೇಳಿ 8 17 1 10 11 1 6 6 11 1,117 ರುಪೀಸ್ ಬರ್ತದೆ ಕರೆಕ್ಟ್ ಇದು ಟೋಟಲ್ ರಿಬೇಟ್ ಬ್ಯಾಂಕ್ ಕಸ್ಟಮರ್ಗೆ ವಾಪಸ್ ಮಾಡಬೇಕಾಗಿರೋ ಅಮೌಂಟ್ ಈ ಅಮೌಂಟ್ ಅನ್ನ ಡಿಸ್ಕೌಂಟ್ ರಿಸೀವ್ ಅನ್ನೋ ಅಮೌಂಟ್ ಅಲ್ಲಿ ಅಥವಾ ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ಸ್ ಅಲ್ಲಿ ಇಷ್ಟು ಅಮೌಂಟ್ ನ ಮೈನಸ್ ಮಾ
14 marks ಗೆ ಬ್ಯಾಂಕಿಂಗ್ ಕಂಪನಿದು ಒಂದು ಕೊಟ್ಟಿದ್ದಾರೆ ಪ್ರಾಬ್ಲಮ್. ಇದು 2017 ಅಲ್ಲಿ ರಿಪೀಟ್ ಆಗಿದೆ ಸೇಮ್ ಕ್ವೆಶ್ಚನ್. 2017 ಅಲ್ಲೇ ಸೇಮ್ ಕ್ವೆಶ್ಚನ್ ರಿಪೀಟ್ ಆಗಿದೆ, ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ. ಯಾರಿಗೆ ನೋಡಬೇಕು ಅನ್ಸುತ್ತೆ 2021 ಕ್ವೆಶ್ಚನ್ ಪೇಪರ್ ಅಥವಾ 2020 ಇದು ಓಕೆನಾ, ಸೇಮ್ ಕ್ವೆಶ್ಚನ್ ಪೇಪರ್, ನಂಬರ್ಸ್ ಕೂಡ ಚೇಂಜ್ ಇಲ್ಲ, ಸೇಮ್ ಇದೆ ಓಕೆನಾ. ಬರ್ಕೊಡಿ.